ಫಿಫ್ಟಿ ಫಿಫ್ಟಿ ಅಂತ ಹೇಳದಲ್ಲ, ಕನಿಷ್ಠ ಫಿಫ್ಟಿ ಫಿಫ್ಟಿ ಗೆಲ್ಲಲೇಬೇಕು. ಪ್ರಶ್ನೆ ಎಲ್ಲ ಗೆಲ್ತೀವಿ ಫಿಫ್ಟಿ ಫಿಫ್ಟಿ. ಇಲ್ಲ ನಾವು ಕರೆಕ್ಟ್ ಹೇಳಲ್ಲ, ಅವರು 14 ಗೆಲ್ಲಿ ನಾವು 14 ಗೆಲ್ಲ ಆಯ್ತು, ಮತ್ತೇನು ಕರೆಕ್ಟ್ ಆಯ್ತು. ಇಬ್ಬರು ಸಮಾಧಾನ ಇರ್ತೀವಿ, ಅವ್ರ ನಮ್ಮ ರಾಜನಿ ಅವ್ರು ಕೇಳಲ್ಲ, ಅವ್ರು ನಮಗೆ ಬೈದಿಲ್ಲ. ನಿಮಗೂ ಜನ ಅಷ್ಟೇ ಸಹಕಾರ ಮಾಡಿದ್ರೆ ನಮಗೂ ಅಷ್ಟು ಸಹಕಾರ. ಸುಮ್ಮನೆ ಇಬ್ರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಹಂಗೆ ಆಗ್ತಿತ್ತು. ಬಹುಶಃ 14 ಅಂದಂಗೆ 14ರಲ್ಲಿ ಇದಾರ ಅವ್ರು, 14ರಲ್ಲಿ ಅವ್ರದ್ದು ಇಲ್ಲ. ಹಂಗೇನಿಲ್ಲ, ಎರಡು ಗೆಲ್ತೀವಿ ನಾವು, ಅಲ್ಲೇನು ಮ್ಯೂಚುವಲ್ ಇಲ್ಲ, ಎರಡು ಗೆಲ್ತೀವಿ, ಎರಡು ಗೆದ್ದೆ ಗೆಲ್ತೀವಿ. ಈಕ್ವಲ್ ಈಕ್ವಲ್, ಅವ್ರು ಅವ್ರ ನಮ್ಮ ಮ್ಯಾಗೆ ವಾರ್ ಮಾಡಂಗಿಲ್ಲ, ನಾವು ಅವ್ರ ಮ್ಯಾಗೆ ವಾರ್ ಮಾಡಂಗಿಲ್ಲ. ಸಮಾನ ಇರ್ತೀವಿ, ಇಬ್ರು ಆರಾಮಾಗಿರ್ತೀವಿ. ಅಲ್ಲೂ ಅಡ್ಜಸ್ಟ್ಮೆಂಟ್ ಆಗಿದೆ ಹಂಗಿದ್ರೆ ಮೇಡಮ್ ಕೆಲಸ ಮಾಡ್ಲೇಬೇಕು. ಏನ್ ಮಾಡೋಣ, ಅನಿವಾರ್ಯ ಇರ್ತೈತಿ. ಇಲ್ಲ ಬೆಳಗಾವಿ ಇಲ್ಲಿ ಮಾಡ್ಕೊಂಡಿಲ್ಲ, ಜನ ಮಾಡಿದಾರೆ ಹಂಗೆ. ನಾವೇನ್ ಮಾಡ್ಲಿಕ್ಕೆಲ್ಲ, ಜನ ಆದ ರೀತಿ ತೀರ್ಮಾನ ಮಾಡಿದ್ದಾರೆ. ಇಬ್ಬರು ಸಮಾಧಾನ ಮಾಡೋದ್ ಮಾಡಿರ್ಬೋದು ಬಹುಶಃ. ಬೆಳಗಾವಿ ರಾಜಕಾರಣ ಸಮಾಧಾನ ಆಗಿತ್ತು ಅಂದ್ರೆ ಬೇರೆ ಜಿಲ್ಲಾ ರಾಜಕಾರಣ ಸಮಾಧಾನ ಆಗಿರುತ್ತೆ ಅಂತ. ನಮ್ಮ ಸಮಾಧಾನ ಇದ್ರೆ ಏನು ಸಮಸ್ಯೆ ಇಲ್ಲ. ಚೆನ್ನಾಗಿದ್ದಾರೆ ಅವ್ರದ್ದು. ಈ ಸಲ ಹೈದರಾಬಾದ್ ಕರ್ನಾಟಕ 5 ಗೆಲ್ಲೋ ಅಂತ ಎಲ್ಲ ಅವಕಾಶಗಳಿದೆ. 5 ಹಿಸ್ಟ್ರಿ, 5 ಹೈದರಾಬಾದ್ ಕರ್ನಾಟಕ 5. ಅಂತಿಮವಾಗಿ ಜನ ನೋಡಬೇಕು. ನಮ್ಮ ಸಮೀಕ್ಷೆ, ನಮ್ಮ ವರದಿಗಳ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ನಿಜ. ನಾನು ನೋಡಿದ ಪ್ರಕಾರ ಇಲ್ಲಿ ದಕ್ಷಿಣಕ್ಕಿಂತನೂ ಎರಡನೇ ಹಂತದ ಚುನಾವಣೆಯಲ್ಲಿ ಹೆಚ್ಚು ಪರಿಣಾಮ ಬೀರಿ, ಅದಂತೆ ನಿಜ. ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಅಲ್ಲ ಇದೆ ಅಂತ ಹೇಳಿದ್ರೆ ಕಿತ್ತೂರು ಕಡೆ ಏನಾಗುತ್ತೆ ಸರ್? ಹಂಗದೆ ಹೈದರಾಬಾದ್ ಕರ್ನಾಟಕ ಅಲ್ಲಿ 5 ಅಂತ ಹೇಳಿದ್ರಿ. ಇಲ್ಲಿ 3-4 ಬಂದೇ ಬರ, 7ರಲ್ಲಿ ಇಲ್ಲಿ 3-4 ಬಂದೇ ಬರ್ತೆ, 3-4. ನಮ್ಮಲ್ಲಿ ಜಾಸ್ತಿ ಬರೋದು, ನಾವೇ ಸರಿ ಹೆಚ್ಚು. ಬಾಂಬೆ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ. ಅದೇ ಮೇಡಮ್ ಹೇಳ್ದಂಗೆ ಈ ಸಲ ಗ್ಯಾರಂಟಿ ಜಾಸ್ತಿ ನಮಗೆ ಅನುಕೂಲ ಆಗಿದೆ ಈ ಎರಡು ರೀಜನ್ ಅಲ್ಲಿ. ಅದು ಸ್ವಲ್ಪ ಮಟ್ಟಿಗೆ ಆಗ್ಬೋದು, ಹೇಳಿಕ್ಕೆ ಆಗೋಲ್ಲ. ಆ ಕಾನ್ಫಿಡೆನ್ಸ್ಗೆ ಏನಾರ ಆದ್ರೆ ಆಗ್ಬೋದು ಅಷ್ಟೇ. ಅದು ಮಿಕ್ಕಿದ ಕಡೆ ಎಲ್ಲ ಆಗಲಿ ಅಂತ ಹೇಳಿಕ್ಕೆ ಆಗಲ್ಲ. ಧಾರವಾಡಕ್ಕೆ ಸೀಮಿತವಾಗಿ ಆಗ್ಬೋದು ಹೇಳಿಕ್ಕಾಗ. ಪರವಾಗಿಲ್ಲ, ಅದು ನಮ್ಮ ಪರವಾಗಿದ್ದಾರೆ. ಅಂತಿಮವಾಗಿ 4 ತಾರೀಕು ವೇಟ್ ಮಾಡ್ಬೇಕಷ್ಟೇ. ಸರ್, ಈ ಬಾರಿ ನೀವು ನಾರ್ತ್ ಕರ್ನಾಟಕ, ಹೈದರಾಬಾದ್ ಕರ್ನಾಟಕದಲ್ಲಿ ಹೆಚ್ಚಿನ ಲೋಕಸಭೆ ಸ್ಥಾನ ಗೆದ್ದರೆ ಡಿ ಸಿ ಎಂ ಏನು ಡಿಮ್ಯಾಂಡ್ ಏನು ಮತ್ತೆ ರೈಸ್ ಆಗುತ್ತೆ? ಇಲ್ಲ, ಅದೇನಿಲ್ಲ ಪ್ರಶ್ನೆ. ಮಂತ್ರಿ ಅಷ್ಟೇ, ಡಿ ಸಿ ಎಂ ಅಷ್ಟೇ, ಎಲ್ಲ ಒಂದೇ. ಅದಕ್ಕೇನು ಎಂಥದ್ದು ಏನು ಜಾಸ್ತಿ ಏನಿಲ್ಲ. ಹೆಚ್ಚಿನ ಸ್ಥಾನ ಗೆದ್ದೀವಿ, ನಮ್ಗೆ ಅವಕಾಶ ಕೊಡಿ ಅಂತ ಸಮುದಾಯ ಬರ್ಬೋದು. ಆ ಥರ ಏನಿಲ್ಲ, ಹೆಚ್ಚು ಗೆದ್ರೆ ಪಾರ್ಟಿನ ಗೆದ್ದಿದೆ ಅಂತ ಅರ್ಥ. ಮಳೆ ಆಗಿದೆ ನಿನ್ನೆ ಎಲ್ಲ ಕಡೆ ಆಲ್ಮೋಸ್ಟ್ ಕರ್ನಾಟಕದಾಗ ಹೆಚ್ಚು ಕಮ್ಮಿ 70% ಮಳೆ ಆಗಿದೆ ಎಲ್ಲ ಕಡೆ. ಚೆನ್ನಾಗಿದೆ. ಅದರಿಂದ ಕುಡಿ ನೀರು, ಮೇವಿನ ಸಮಸ್ಯೆ ನ್ಯಾಚುರಲ್ ಆಗಿ ಪರಿಹಾರ ಆಗ್ತಾರಲ್ಲ. ನಾವೀಗ ಅಲ್ಲಿ ಟ್ಯಾಂಕರ್ನಿಂದ ಸಪ್ಲೈ ಮಾಡ್ತಾ ಇದ್ದೀವಿ. ಸೊ ಇದು ಒಂದೇ ಮಳೆಯಿಂದ ಎಷ್ಟೋ ಬೇಕಾದ ಜಾನುವಾರುಗಳಿಗೆ ಅನುಕೂಲ ಆಗುತ್ತೆ. ನಾವು ಹೇಳಿದ್ರಲ್ಲ, ಅದೇನು ಕೇಳಿದ್ವಿ ಅಷ್ಟೇ, ಹೊರತಾಗಿ ಕೊಡುದು ಬಿಡುದು ಅದು ಹೈಕಮಾಂಡ್ ಅಂತ ಹೇಳಿದ್ವಿ. ಅದ್ರ ಬಗ್ಗೆ ಯಾರು ನಾವು ಸೀರಿಯಸ್ ಆಗಿಲ್ಲ. ಲೋಕಸಭಾ ಚುನಾವಣೆ ಹಿನ್ನೆಲೆ ರೂಪಾಯಿ ಇಷ್ಟು ತಣ್ಣಗಾಗಿತ್ತು, ಮತ್ತೆ ಅದು ರೈಸ್ ಅದನ್ನೇ ಹೇಳಿದ್ದು. ಹೈದರಾಬಾದ್ ಕರ್ನಾಟಕ ಅಥವಾ ಕಿತ್ತೂರು ಕರ್ನಾಟಕದಲ್ಲಿ ಹೆಚ್ಚಿನ ಸ್ಥಾನ ಗೆದ್ರೆ ಇವತ್ತು ಕೂಗ ನಿಮ್ಮ ಕಾರ್ಯಕರ್ತರು ಅಥವಾ ಶಾಸಕರು ಏನಾದ್ರು ರೈಸ್ ಮಾಡ್ಬೋದಲ್ಲ ಸರ್, ನೀವು ಮಾಡಿಲ್ಲ ಅಂತಂದ್ರೆ? ಅದು ಕಾಂಗ್ರೆಸ್ ಪಾರ್ಟಿ ಶ್ರೇಯಸ್, ಅದು ಇಂಡಿವಿಜುವಲ್ ಅಂತ ಹೇಳೋಕ್ಕಾಗಲ್ಲ. ಇಂಡಿವಿಜುವಲ್ಲು ಶ್ರೇಯಸ್ ಅಲ್ಲ, ಕಾಂಗ್ರೆಸ್ಸಿನ ಗೆಲುವು ಅದು ಅಷ್ಟೇ, ಇಂಡಿವಿಜುವಲ್ ಗೆಲುವಲ್ಲ.